ಹಲೋ ನಮಸ್ಕಾರ. ಈ ವರ್ಷವೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇಲ್ಲ ಶ್ರೀಮುರಳಿ ಅವರ ಬಗೀರಾ ಎನ್ನುವ ಸಿನಿಮಾ, ಹಾಗೆಯೇ ಹಳಗಳಿ ಎನ್ನುವ ಸಿನಿಮಾದಲ್ಲಿ ಡೋಳು ಧನಂಜಯ ನಾಯಕ ಫಿಕ್ಸ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ನಿವೇದಿತ ಶಿವರಾಜ್ಕುಮಾರ್ ಅವರ ನಿರ್ಮಾಣ ಸಂಸ್ಥೆಯ ಕಡೆಯಿಂದ ಬರ್ತಾ ಇರುವ ಮೊದಲ ಚಿತ್ರವಾಗಿದೆ ಫೈರ್ ಪ್ಲೇ ಎನ್ನುವ ಹೊಸದಾದ ಚಿಕ್ಕ ಕನ್ನಡ ಸಿನಿಮಾ. ಸಿನಿಮಾದಲ್ಲೂ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಿ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ಚಿತ್ರದ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದುವಲ್ಲದೆ ಈ ಚಿತ್ರವನ್ನು ಈ ವರ್ಷದ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾದನ್ನು ಕನ್ಫರ್ಮ್ ಮಾಡಿದ್ದಾರೆ. ವಂಶಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾವನ್ನು ವಂಶಿಯ ನಿರ್ದೇಶನ ಕೂಡ ಮಾಡುತ್ತಿದ್ದಾರೆ. ಇನ್ನು ಅತ್ಯಂತ ನಿರೀಕ್ಷೆ ಇರುವ ಒಂದು ಭಾರತೀಯ ಸೀರೀಸ್ ಆಗಿದೆ ಮಿರ್ಜಾಪುರ್ ಸೀಸನ್ 3. ಈ ಸೀರೀಸ್ ಈ ಬರುವ ಜುಲೈ 5ಕ್ಕೆ ರಿಲೀಸ್ ಆಗ್ತಾ ಇದ್ದು ಈ ಸೀಸನ್ನ ಒಫಿಷಿಯಲ್ ಟ್ರೇಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿ ಕೈ ಸುಟ್ಟುಕೊಂಡಿದ್ದ ಮೊದಲ ಮಲಯಾಳಂ ಸಿನಿಮಾವಾಗಿತ್ತು ಧೂಮಂ ಎನ್ನುವ ಸಿನಿಮಾ. ಫಹದ್ ಫಾಸಿಲ್ ಅಭಿನಯದ ಈ ಸಿನಿಮಾವನ್ನು ನಮ್ಮ ಲೂಸಿಯಾ ಖ್ಯಾತಿಯ ನಿರ್ದೇಶಕ ಪವನ್ ಕುಮಾರ್ ನಿರ್ದೇಶನ ಮಾಡಿದ್ರು. ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸವಾಲನ್ನು ಕಂಡಿದ್ದು ಸಿನಿಮಾವು ಇತ್ತೀಚೆಗೆ ಮಲಯಾಳಂ ವರ್ಷನ್ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿತ್ತು. ಇದೀಗ ಸಿನಿಮಾದ ಕನ್ನಡ ವರ್ಷನ್ ನಾಳೆ ಯೂಟ್ಯೂಬ್ ಬಾಳೆ ಫಿಲ್ಮ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಲಿದೆ. ರಜನಿಕಾಂತ್ ಅವರ ಮುಂದೆ ಬರ್ತಾ ಇರುವ ಸಿನಿಮಾವಾಗಿದೆ ಕೂಲಿ ಎನ್ನುವ ಸಿನಿಮಾ. ಲೋಕೇಶ್ ಕನಕರಾಜ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು ಇದೀಗ ಸಿನಿಮಾದ ಶೂಟಿಂಗ್ ಅನ್ನು ಸಿನಿಮಾ ತಂಡವು ಜುಲೈ 1ರಿಂದ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಮಲಯಾಳಂ ನಟ ದಿಲೀಪ್ ಅವರು ವಿಲನ್ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳುವ ಚಾನ್ಸಸ್ ಇದೆ. ಸತ್ಯರಾಜ್ ಹಾಗೆ ಶ್ರುತಿ ಹಾಸನ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ತಮಿಳಿನಿಂದ ಇತ್ತೀಚೆಗೆ ರಿಲೀಸ್ ಆಗಿದ್ದ ವಿಜಯ್ ಸೇತುಪತಿ ಅಭಿನಯದ 50ನೇ ಚಿತ್ರವಾಗಿದೆ ಮಹಾರಾಜ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗೆ ರಿಲೀಸ್ ಆದ ಆವತ್ತಿನಿಂದ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬರ್ತಾ ಇದ್ದು ಇದೀಗ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ 50 ಕೋಟಿಯ ಗಡಿಯನ್ನು ಕೂಡ ದಾಟಿದೆ. ಗಣೇಶ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕೃಷ್ಣಂ ಪ್ರಣಯಸಖಿ ಎನ್ನುವ ಸಿನಿಮಾ. ಇದೀಗ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದಲೇ ಸಾಗ್ತಾ ಇದೆ. ಸಿನಿಮಾ ತಂಡವು ಸಿನಿಮಾದ 2ನೇ ಹಾಡನ್ನು ಜೂನ್ 23ಕ್ಕೆ ರಿಲೀಸ್ ಮಾಡ್ತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ನೊಂದಿಗೆ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡುತ್ತಿದ್ದಾರೆ. ಪ್ರಭಾಸ್ ಅಭಿನಯದಲ್ಲಿ ಇನ್ನು ಹೊಸದಾಗಿ ಜೂನ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾಯಿರುವ ಚಿತ್ರವಾಗಿದೆ ಭಾರತೀಯ ಸಿನಿಮಾರಂಗದ ನಿರೀಕ್ಷೆಯ ಸಿನಿಮಾ ಕಲ್ಕಿ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಹಲವಾರು ನಟನಟಿಯರು ಗೆಸ್ಟ್ನಲ್ಲಿ ಕೂಡ ಕಾಣಿಸಿಕೊಳ್ತಾ ಇದ್ದು ಒಂದು ದೊಡ್ಡ ಚಿತ್ರವಾಗಿ ಈ ಸಿನಿಮಾವು ಮೇಕಿಂಗ್ ಆಗಿದೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಜೂನ್ 23ಕ್ಕೆ ರಿಲೀಸ್ ಮಾಡುತ್ತಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದೆ. ಆದರೆ ಈ ಸಿನಿಮಾ ತಂಡವು ಇದೀಗ ಸಿನಿಮಾದ ಹಲವಾರು ಸ್ಟಿಲ್ಗಳನ್ನು ಫಿಲ್ಮ್ಸ್ಗಳನ್ನು ರಿಲೀಸ್ ಮಾಡಿರುವುದರಿಂದ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಜೂನ್ 23ಕ್ಕೆ ರಿಲೀಸ್ ಆಗುವುದು ಡೌಟ್ ಆಗಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಆರಂಭಗೊಳ್ತಾ ಇದ್ದು ಸಿನಿಮಾವನ್ನು ಕರ್ನಾಟಕದಾದ್ಯಂತ KVN ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡುತ್ತಿದ್ದಾರೆ. ತಮಿಳುನಾಡ ತಲಪತಿ ವಿಜಯ್ ಅವರ ಕೆರಿಯರ್ನ 69ನೇ ಸಿನಿಮಾ ಅವರ ಕೆರಿಯರ್ನ ಕೊನೆಯ ಸಿನಿಮಾ ಎನ್ನುವ ಅಪ್ಡೇಟ್ ಅನ್ನು ಅವರೇ ಈ ಹಿಂದೆ ಕೊಟ್ಟಿದ್ರು. ಇದೀಗ ಈ ಸಿನಿಮಾವನ್ನು ಬಹುತೇಕ ಹೆಚ್ ವಿನೋದ್ ಅವರು ನಿರ್ದೇಶನ ಮಾಡುವುದು ಕನ್ಫರ್ಮ್ ಆಗಿದ್ದು ಅಜಿತ್ ಅವರ ವಲಿಮೈ ತುಣಿವು ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಹೆಚ್ ವಿನೋದ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಅದುವಲ್ಲದೆ ಇತ್ತೀಚೆಗೆ ಕೇಳಿಬಂದ ರೂಮರ್ಗಳ ಪ್ರಕಾರ ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡುವ ಹೈ ಚಾನ್ಸಸ್ ಇದೆ. ಇದೀಗ ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಈ ಬರುವ ಜೂನ್ 22ಕ್ಕೆ ತಲಪತಿ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರುವ ಚಾನ್ಸಸ್ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಈ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಆರಂಭ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ತಲಪತಿ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ 2 ಸಿನಿಮಾ ನಾಳೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ತುಪ್ಪಾಕಿ ಎನ್ನುವ AR ನಿರ್ದೇಶನದ ಈ ಸಿನಿಮಾವು ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾವು ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ನಿಂದ 50,000+ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಅದುವಲ್ಲದೆ ಅವರ ಪೋಕಿರಿ ಎನ್ನುವ ಸಿನಿಮಾ ಕೂಡ ನಾಳೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾ ಇದೀಗ ಅಡ್ವಾನ್ಸ್ ಬುಕಿಂಗ್ನಿಂದ 40,000ಕ್ಕಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದೆ. ಇನ್ನು ತಲಪತಿ ವಿಜಯ್ ಅವರ ಮುಂದೆ ಬರ್ತಾ ಇರುವ ದಿ ಗೋಟ್ ಸಿನಿಮಾ ತಂಡವು ಸಿನಿಮಾದ 2ನೇ ಹಾಡ ನಾಳಿದ್ದು ರಿಲೀಸ್ ಮಾಡುತ್ತಿದ್ದಾರೆ. ಈ ಕುರಿತು ಅಪ್ಡೇಟ್ ನಾಳೆ ಬರ್ತಾ ಇದ್ದು ಅದುವಲ್ಲದೆ ಹಲವಾರು ಪೋಸ್ಟರ್ಗಳು ಈ ಸಿನಿಮಾ ತಂಡದ ಕಡೆಯಿಂದ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಡಿಜಿಟಲ್ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡರೆ ಇದೀಗ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಅನ್ನು ಜೀ ನೆಟ್ವರ್ಕ್ ಅವರು ಪಡೆದುಕೊಂಡಿದ್ದಾರೆ ಎನ್ನುವುದನ್ನು ಅಧಿಕೃತವಾಗಿ ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಸ್ಯಾಟಲೈಟ್ ಹಾಗೆ ಡಿಜಿಟಲ್ ರೈಟ್ಸ್ ಒಂದೊಳ್ಳೆ ಮೊತ್ತಕ್ಕೆ ಮಾರಾಟ ಕೂಡ ಆಗಿದೆ. ಬಾಲಿವುಡ್ನ ಖ್ಯಾತ ನಟ ಸನ್ನಿ ಡಿಯೋಲ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ. ಸಿನಿಮಾವನ್ನು ಗೋಪಿಚಂದ್ ಎನ್ನುವ ತೆಲುಗಿನ ನಿರ್ದೇಶಕ ನಿರ್ದೇಶನ ಮಾಡಲಿದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಕೊಡುತ್ತಿದ್ದಾರೆ. ಅದು ಅಲ್ಲದೆ ಸಿನಿಮಾದ ಚಿತ್ರೀಕರಣವನ್ನು ಕೂಡ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಆರಂಭ ಮಾಡುತ್ತಿದ್ದಾರೆ. ಇನ್ನು ಡೋಳು ಧನಂಜಯ ಅವರ ಕೆರಿಯರ್ನಲ್ಲೇ ಒಂದು ಬದಲಾವಣೆ ತರಲು ಚಾನ್ಸಸ್ ಇರುವ ಚಿತ್ರವಾಗಿದೆ ಹಳಗಳಿ ಬೇಡರು ಎನ್ನುವ ಸಿನಿಮಾ. ಡೋಳು ಧನಂಜಯ ಅವರು ಹಳಗಳಿ ಬೇಡರು ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು
ಕಳೆದ ತಿಂಗಳೇ ನಾಡು ಕೊಟ್ಟಿದೆ. ಇದೀಗ ಈ ಮಾಹಿತಿಯು ಸಿನಿಮಾ ತಂಡವು ಅಧಿಕೃತವಾಗಿ ನಾಳೆ ಘೋಷಣೆ ಮಾಡಲಿದ್ದಾರೆ. ನೋಡಿದ ನಿಂಜೆ ಅವರ ಮುಂದೆ ಬರ್ತಾ ಇರುವ ಐತಿಹಾಸಿಕ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಾಳೆ ಬರಲಿದೆ ಎನ್ನುವುದನ್ನು ಸಿನಿಮಾ ತಂಡವು ತಿಳಿಸಿದ್ದು, ಬಹುತೇಕ ಈ ಸಿನಿಮಾವು ಹಳಗಳಿ ಬೇಡರು ಸಿನಿಮಾವಾಗಲಿದೆ. ಸಿನಿಮಾವು ನೋಡಿದ ನಿಂಜೆ ಅವರ ಕೆರಿಯರ್ ಅನ್ನೇ ಬದಲಾವಣೆ ಮಾಡುವ ಚಾನ್ಸಸ್ ಕೂಡ ಇದೆ. ಈ ಹಿಂದೆ ಡಾರ್ಲಿಂಗ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿ ಘೋಷಣೆ ಕೂಡ ಆಗಿತ್ತು. ಹಾಗೆ ಈ ಸಿನಿಮಾದ ಕೆಲವೊಂದು ಹಂತದ ಚಿತ್ರೀಕರಣ ಕೂಡ ನಡೆದಿತ್ತು. ಆದರೆ ಆ ಬಳಿಕ ಡಾರ್ಲಿಂಗ್ ಕೃಷ್ಣ ಅವರು ಈ ಸಿನಿಮಾದಿಂದ ಹಿಂದೆ ಸರಿದಿದ್ದಾರೆ. ಇದೀಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಈ ಸಿನಿಮಾದಲ್ಲಿ ನೋಡಿದ ನಿಜೆ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವುದು ಬಹುತೇಕ ಪಕ್ಕಾ ಆಗಿದೆ. ಇನ್ನು ಶ್ರೀಮುರಳಿ ಅವರ ಕೆರೆಯಿಂದ ಬರ್ತಾ ಇರುವ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಚಿತ್ರವಾಗಿದೆ ಬಗೀರಾ ಎನ್ನುವ ಸಿನಿಮಾ. ಅವರ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಹಲವಾರು ವರ್ಷಗಳು ಕಳೆದಿದ್ದು, ಇದೀಗ ಬಗೀರಾ ಎನ್ನುವ ಸಿನಿಮಾ ಎಲ್ಲರೂ ಕಾಯ್ತಾ ಇದ್ದಾರೆ. ಈ ಸಿನಿಮಾಗೆ ಚಿತ್ರಕಥೆಯನ್ನು ಕೆಜಿಎಫ್ ಖ್ಯಾತಿಯ ನಿರ್ದೇಶಕರ ಪ್ರಶಾಂತ್ ನೀಲ್ ಅವರು ಬರೆದಿದ್ದು, ಸಿನಿಮಾವು ಒಂದು ದೊಡ್ಡ ಮಟ್ಟಿನ ಸಿನಿಮಾವಾಗಿ ಬರ್ತಾ ಇದೆ. ಯಾಕಂದರೆ ಸಿನಿಮಾವನ್ನು ಹೊಂಬಳೆ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಅದು ಅಲ್ಲದೆ ಈ ಸಿನಿಮಾವು ಹಾಲಿವುಡ್ ಲೆವೆಲ್ನಲ್ಲಿ ತಯಾರಾಗಿದೆ ಎನ್ನುವುದನ್ನು ಈ ಕಗಲು ಚಿತ್ರತಂಡವು ಅಭಿಪ್ರಾಯಪಟ್ಟಿದ್ದಾರೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವಾಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದ್ದು, ಇದು ಒಂದು ಸೂಪರ್ ಹೀರೋ ಸಿನಿಮಾವಾಗಿದೆ. ಕನ್ನಡದ ಮೊದಲ ಸೂಪರ್ ಹೀರೋ ಸಿನಿಮಾವಾಗಲಿದೆ ಈ ಬಗೀರಾ ಎನ್ನುವ ಸಿನಿಮಾ. ಸಿನಿಮಾವನ್ನು ಅಂದುಕೊಂಡಂತೆ ಆಗಿದ್ದರೆ ಸಿನಿಮಾದನ್ನು ಈ ಬರುವ ನವೆಂಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಪ್ಲ್ಯಾನ್ ಅನ್ನು ಮಾಡಿಕೊಂಡಿದ್ರು. ಆದರೆ ಸಿನಿಮಾದ ಚಿತ್ರೀಕರಣ ಕೆಲವೊಂದು ಕಾಲ ನಿಂತು ಹೋಗಿತ್ತು. ಆದರೂ ಕೂಡ ಇದೀಗ ಸಿನಿಮಾದ ಕೆಲವೊಂದು ರೀಶೂಟ್ಗಳು ಕೂಡ ಇರುವುದರಿಂದ ನವೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗುವುದು ಡೌಟ್ ಆಗಿದೆ. ಆದ್ದರಿಂದಲೇ ಈ ಸಿನಿಮಾವು ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇಲ್ಲ. ಬಹುತೇಕ ಈ ಚಿತ್ರವು ಮುಂದಿನ ವರ್ಷ ಏಪ್ರಿಲ್ ತಿಂಗಳಿನ ಒಳಗೇನೆ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಇದೆ. ಸಿನಿಮಾಕ್ಕೆ ಇನ್ನು ಕೆಲವೇ ದಿನದ ಶೂಟಿಂಗ್ ಬಾಕಿ ಇದ್ದರೂ ಕೂಡ ರೀಶೂಟ್ ಇರುವುದರಿಂದ ಸಿನಿಮಾವು ಈ ನವೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗಲು ಸಾಧ್ಯತೆಗಳಿಲ್ಲ. ಆದ್ದರಿಂದಲೇ ಸಿನಿಮಾ ತಂಡ ಕೂಡ ಈ ಸಿನಿಮಾವನ್ನು ಮುಂದಿನ ವರ್ಷ ರಿಲೀಸ್ ಮಾಡಲು ಸದ್ಯಕ್ಕೆ ಯೋಚನೆ ಮಾಡುತ್ತಿದ್ದಾರೆ. ಇನ್ನು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ತಮಿಳು ನಿರ್ದೇಶಕ ಎ.ಆರ್. ಮುರುಗದಾಸ್ ನಿರ್ದೇಶನದ ಸಿಕಂದರ್ ಎನ್ನುವ ಸಿನಿಮಾ. ರಶ್ಮಿಕಾ ಮಂದನ್ನ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾವನ್ನು ಒಂದು ದೊಡ್ಡ ಬಿಗ್ ಬಜೆಟ್ ಸಿನಿಮಾವಾಗಿ ಮೇಕಿಂಗ್ ಮಾಡಲಾಗ್ತಾ ಇದೆ. ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಆರಂಭಗೊಂಡಿದ್ದು, ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಸಿನಿಮಾದಲ್ಲಿ ಪುಷ್ಪ ಸಿನಿಮಾದಲ್ಲಿ ವಿಲನ್ ಆಗಿ ಗಮನ ಸೆಳೆದ ಮಲಯಾಳಂ ನಟ ಫಹದ್ ಫಾಸಿಲ್ ಅವರು ಈ ಸಿನಿಮಾದಲ್ಲಿ ವಿಲನ್ ಪಾತ್ರಧಾರಿಯಾಗಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ರೂಮರ್ಗಳಾಗಿ ಕೇಳಿ ಬರ್ತಾ ಇದೆ. ಈ ಮಾಹಿತಿ ಕನ್ಫರ್ಮ್ ಆಗಿಲ್ಲ. ಅಧಿಕೃತವಾದ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ಅದು ಅಲ್ಲದೆ ಸಲ್ಮಾನ್ ಖಾನ್ ಅವರ ಈ ಸಿನಿಮಾ ಆದ ಬಳಿಕ ಮುಂದೆ ಆಟ್ಲಿ ಅವರಂತೆ ನಿರ್ದೇಶನದ ಸಿನಿಮಾವು ಬರ್ತಾ ಇದ್ದು, ಈ ಸಿನಿಮಾವು ಈ ಹಿಂದೆ ಆಟ್ಲಿ ಅವರು ಅಲ್ಲು ಅರ್ಜುನ್ ಅವರಿಗಾಗಿ ನಿರ್ದೇಶನ ಮಾಡಲು ಪ್ಲ್ಯಾನ್ ಅನ್ನು ಮಾಡಿಕೊಂಡಿದ್ರು. ಆದರೆ ಅಲ್ಲು ಅರ್ಜುನ್ ಅವರು ಈ ಸಿನಿಮಾದಿಂದ ಔಟ್ ಆಗಿ ಸಲ್ಮಾನ್ ಖಾನ್ ಅವರು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದು, ಈ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ಸದ್ಯ ಇದೀಗ ನಡೀತಾ ಇದೆ. ಈ ಸಿನಿಮಾಕ್ಕೆ ಸನ್ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡಲಿದ್ದು, ಇದೀಗ ಕೇಳಿಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಸಿನಿಮಾದಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ಇನ್ನು ತಮಿಳಿನಿಂದ ಈ ವರ್ಷ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ದೊಡ್ಡ ಕಲೆಕ್ಷನ್ ಅನ್ನು ಮಾಡಿರುವ ಚಿತ್ರವಾಗಿದೆ ಅರಮನೆ ಸಿನಿಮಾದ ನಾಲ್ಕನೇ ಭಾಗ. ಈ ಸಿನಿಮಾವು ಥಿಯೇಟರ್ಗಳಿಂದ 100 ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿದ್ದು, ಇದೀಗ ಈ ಸಿನಿಮಾವು ಇವತ್ತು ರಾತ್ರಿ 12 ಗಂಟೆಗೆ ಡಿಸ್ನಿಬಲ್ಸ್ ಹೋಟ್ಸ್ಟಾರ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ OTT ರಿಲೀಸ್ ಕನ್ನಡದಲ್ಲೂ ಕೂಡ ಸೇರಿದಂತೆ ಆಗಲಿದೆ. ಕನ್ನಡದಿಂದ ಹೊಸದಾಗಿ ದೇಸಾಯಿ ಎನ್ನುವ ಸಿನಿಮಾವು ನಾಳೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದ್ದು, ಪ್ರವೀಣ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ.